മുകളിൽ വന്ന റാണി ಈ ಮೊಜೆಂಟಿ ಜನನ ಶಿಫ್ಟಿಂಗಿಗೆ ನೀವು ಯಾವ ಥರ ಮಾಡಿದ್ದೀರಿ, ಯಾವ ಕ್ರಮವನ್ನು ಅನುಸರಿಸಿದ್ದೀರಿ? ವಾಟರ್ ಲೆವೆಲ್ ಪೈಪ್ ತಂದು ಒಂದು ತುದಿಯನ್ನು ಜೇನು ನೊಣ ಇರುವಂತಹ ಭಾಗಕ್ಕೆ ಇಟ್ಟು ಅದನ್ನು ಬಂದ್ ಮಾಡಿ ನೊಣ ಹೊರಗೆ ಬರದ ಹಾಗೆ ರಾತ್ರಿ ಈ ಕೆಲಸ ಮಾಡಿದ್ದು. ರಾತ್ರಿ ಹೊತ್ತಿನಲ್ಲಿ ಮಾಡಬೇಕಿದೆ ರಾತ್ರಿ ಕೆಲಸ. ಮತ್ತೊಂದು ತುದಿಯನ್ನು ಜೇನು ಪೆಟ್ಟಿಗೆಯ ಹಿಂದಿನ ಭಾಗದಿಂದ ತೂತು ಮಾಡಿ ಅದರೊಳಗೆ ಜೋಡಿಸಿದೆ. ಇಲ್ಲಿ ಹೇಗೆ ಸಂಪರ್ಕ ಮಾಡಿದ್ದೀರಿ? ಅಲ್ಲಿ ಜೇನು ಪೆಟ್ಟಿಗೆ ನೊಣ ಬರುವ ಭಾಗಕ್ಕೆ ಈ ವಾಟರ್ ಲೆವೆಲ್ ಪೈಪ್ ಅನ್ನು ಇಟ್ಟು ಗಮ್ಮಿನಿಂದ ಬಂದ್ ಮಾಡಿ ನೊಣ ಪೈಪಿನ ಒಳಗೆಯೇ ಈ ಪೆಟ್ಟಿಗೆ ಒಳಗೆ ಬರುವ ಹಾಗೆ ವ್ಯವಸ್ಥೆ ಮಾಡಿದ್ದೇವೆ. ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಕನೆಕ್ಷನ್ ಮಾಡಿದ ಕಾರಣ ಬೆಳಿಗ್ಗೆ ಬರುವಾಗ ಪೈಪಿನ ಮೂಲಕವೇ ಪೈಪಿನ ಮೂಲಕವೇ ನೊಣ ಹೊರಗೆ ಬರುತ್ತೆ. ಹೊರಗೆ ಬಂದು ಪೆಟ್ಟಿಗೆ ಬಂದು ಪೆಟ್ಟಿಗೆಯಿಂದ ಹೊರಗೆ ಬರ್ತದೆ. ಪೆಟ್ಟಿಗೆಯಿಂದ ಹೊರಗೆ ಬರ್ತದೆ. ಹಾಗೆ ಒಂದು ವರ್ಷ ಅದಕ್ಕೆ ಅಭ್ಯಾಸ ಆಗ್ತದೆ. ಒಂದು ವರ್ಷ ಅಭ್ಯಾಸ ಆದ ಮತ್ತೆ ಪೆಟ್ಟಿಗೆಯ ಮುಖಾಂತರವೇ ಆ ಹಳೆಯ ಗೂಡಿಗೆ ಹೋಗ್ತದೆ. ಪೈಪಿನ ಮೂಲಕ ಈ ಪೆಟ್ಟಿಗೆ ಮೂಲಕ ಹೋಗಿ ಪೈಪಿನ ಮೂಲಕ ಹೋಗಿ ಅದರ ನೆಲೆಯನ್ನು ನೋಡ್ತದೆ. ಸೊ ಹಾಗೆ ಅಭ್ಯಾಸ ಆಗ್ತದೆ. ಅಭ್ಯಾಸ ಆಗಿ ಒಂದು ವರ್ಷ ಆಯ್ತು. ಈಗ ವರ್ಷ ಆಯ್ತು. ಈಗ ಮೊಟ್ಟೆಗಳನ್ನ ಇಟ್ಟಿದೆ. ಮೊಟ್ಟೆಗಳನ್ನ ಇಟ್ಟಿದೆ. ರಾಣಿ ಸಹ ಇದೆ ಈ ಪೆಟ್ಟಿಗೆಯಲ್ಲಿ ಇದೆ. ಅಲ್ಲಿ ಒಂದು ರಾಣಿ ಇದೆ. ಅಲ್ಲಿ ಒಂದು ರಾಣಿ ಇದೆ. ಸೊ ಇನ್ನೇನ್ ಮಾಡ್ತೀರಿ ಈ ಪೆಟ್ಟಿಗೆ? ಇದನ್ನು ಸಿಬಿಟ್ಟು ಮಾಡಿ ಬೇರೆ ಹೊಸ ಪೆಟ್ಟಿಗೆ ಇಲ್ಲಿ ಇಡುವುದು. ಇಲ್ಲಿ ಇಡುವಂತದ್ದು. ಸೊ ಇರುವಂತಹ ಜೇನು ಒಕ್ಕಲಿಗೆ ಮೊಜೆಂಟಿ ಜೇನು ಒಕ್ಕಲಿಗೆ ಏನೂ ತೊಂದರೆ ಇಲ್ಲದೆ ಇನ್ನೊಂದು ಹೊಸ ಕುಟುಂಬವನ್ನು ನೀವು ಅಭಿವೃದ್ಧಿ ಮಾಡಿದ್ದೀರಿ. ನಿಮ್ಮ ಹೆಸರು? ನನ್ನ ಹೆಸರು ಬಾಬುಮಣಿಯಾಣಿ. ಬಾಬುಮಣಿಯಾಣಿ ಇಲ್ಲಿ ನಿಮ್ಮ ಮನೆ ಎತ್ತಡಕ ಬಾಣಿದ ಮೇಲೆ. ಧನ್ಯವಾದ. ನೋಡಿ, ಹುಳಗಳು ಪೈಪಿನಿಂದ ಈ ಪೆಟ್ಟಿಗೆಗೆ ಹೋಗ್ತಾ ಇದೆ. ಕ್ರಮೇಣ ಈ ಪೆಟ್ಟಿಗೆಯಲ್ಲಿ ಮೊಟ್ಟೆಗಳನ್ನು ಇರ್ತವೆ. ಇಲ್ಲಿ ಒಂದು ಹೊಸ ಕುಟುಂಬ ಅಭಿವೃದ್ಧಿಯಾಗುತ್ತದೆ.